ಎಲ್ರಿಗೂ ನಮಸ್ಕಾರ, ನಮ್ಮೂರ ಅಡುಗೆಗೆ ಸ್ವಾಗತ. ನಾನಿವತ್ತು ಕಡಲೆಕಾಳು ಸಾರು ಮಾಡ್ತಾ ಇದ್ದೀನಿ. ಇದು ಒಂಥರ ಡಿಫ್ರೆಂಟ್ ಆಗಿ ಇರೋ ಸಾರು. ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಒಲೆ ಮೇಲೆ ಸ್ಟವ್ ಅಂಟಿಸ್ಕೊಂಡಿದ್ದೀನಿ. ಒಂದು 2 ಉಂಬರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತ ಇದ್ದೀನಿ. ಎಣ್ಣೆ ಬಿಸಿ ಆಗಲಿ. ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಲಿ, ಸಾಸಿವೆ ಸಿಡಿತಾ ಇದೆ. ಈಗ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ, ಉರಿದು ಕಚ್ಚಿರುವಂತ ಈರುಳ್ಳಿ. ಈರುಳ್ಳಿ ಫ್ರೈ ಆಗ್ತಾ ಇದೆ, ಅಷ್ಟೇ ನಾವು ಮಸಾಲ ರುಬ್ಕೊಂಡ್ಬರೋಣ. ನಾನು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಒಂದು ಇಂಚಷ್ಟು ಶುಂಠಿ, 2 ಚಿಕ್ಕ ಪೀಸ್ ಚಕ್ಕೆ ಮತ್ತೆ 2 ಲವಂಗ ಹಾಕ್ತಾ ಇದ್ದೀನಿ. ಇದಕ್ಕೇನು ಚಕ್ಕೆ ಲವಂಗ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, 2 ಮೀಡಿಯಂ ಟೊಮೆಟೊ ಚಿಕ್ಕದು ತಗೊಂಡಿದ್ದೀನಿ. ಒಂದು 1/2 ಬಟ್ಲು ಕಾಯಿ ಪೀಸ್ ತಗೊಂಡಿದ್ದೀನಿ, ತೆಂಗಿನಕಾಯಿ ಹಸಿಕಾಯಿ. ಒಂದು 2 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿ ಈರುಳ್ಳಿ ಹಾಕ್ತಾ ಇದ್ದೀನಿ. ಆಮೇಲೆ ನಮಗೆ ಇದು ಸಾರಕ್ಕೆ ಮತ್ತೆ ಸಾರು ಇದಕ್ಕೆ ಧನಿಯಾ ಪುಡಿ ಅಲ್ಲ, ಇದು ನಾವು ಯೂಶ್ವಲಿ ಬೇಳೆ ತರಕಾರಿ ಸಾರು ಹಾಕುವಂಥ ಪೌಡ್ರ್ ಇದು. ಇದೊಂದು 2 ಸ್ಪೂನ್ ಹಾಕ್ತಾ ಇದ್ದೀನಿ. ಅಕಸ್ಮಾತ್ ಖಾರ ಏನಾದರೂ ಇನ್ನೂ ಜಾಸ್ತಿ ಬೇಕು ಅಂದರೆ ಒಂದೆರಡು ಮೆಣಸಿನ್ಕಾಯಿ ಹಾಕೊಬೋದು, ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಸಾಂಬಾರ್ ಪುಡಿನೇ ಹಾಕೊಬೋದು. ನಾನೀಗ ಇದನ್ನ ರುಬ್ಕೊಂಡು ಬರ್ತೀನಿ. ಈಗ ನೋಡಿ, ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ರುಬ್ಬಿರುವಂತ ಮಸಾಲ ಹಾಕ್ತೀನಿ. ಈ ಸಾರಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಜಾಸ್ತಿ ಹಾಕ್ಬೇಕು. ಅದೇ ಮಿಕ್ಸಿ ತೊಳೆದು ನೀರು ಹಾಕ್ತೀನಿ. ಇದು ಸ್ವಲ್ಪ ಮಸಾಲ ಫ್ರೈ ಆಗಲಿ, ಆಮೇಲೆ ನೀರು ಹಾಕ್ತೀನಿ ಮಿಕ್ಸಿದು. ಈಗ ಇದು ಕುದಿಲಿ ಚೆನ್ನಾಗಿ, ಇದಕ್ಕಿನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಬಿಸಿ ನೀರು ಹಾಕ್ತಾ ಇದ್ದೀನಿ. ನಮಗೆ ಸಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಇದು ಕುದಿಲಿ, ನಾನು ಅಷ್ಟೊತ್ತಿಗೆ ಆಲೂಗಡ್ಡೆ ಬದನೆಕಾಯಿನೆಲ್ಲ ಕಟ್ ಮಾಡ್ಕೊಂಡ್ಬರ್ತೀನಿ. ನೋಡಿ, ಈಗ ನಾವು ಹಾಕಿರೋ ಮಸಾಲೆ ಎಲ್ಲ ಕುದಿತಾ ಇದೆ ಚೆನ್ನಾಗಿ. ಈಗ ನಾನು ಒಂದು ಬೌಲ್ ಕಡಲೆಕಾಳು ತೊಳೆದು ನೆನೆಸಿಟ್ಕೊಂಡಿದ್ದೆ, ಅದನ್ನ ಹಾಕ್ತಾ ಇದ್ದೀನಿ. ಇದನ್ನ ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ನೆನೆದ್ರೇ ಚೆನ್ನಾಗಿ ಬೇಯೋದು. ಅಟ್ಲೀಸ್ಟ್ ಒಂದು 3-4 ಅವರ್ ಆದರೂ ನೆನೆಸ್ಬೇಕಿದು. ಈಗ ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಕುದಿಲಿ, ಆಮೇಲೆ ಮುಚ್ಚಳ ಮುಚ್ಚಿ ಕೂಗ್ಸೋಣ.
ನಾನು ಆಲೂಗಡ್ಡೆ ಬದನೆಕಾಯಿನ ಇದರೊಳಗಡೆ ಹಾಕ್ತಾ ಇಲ್ಲ ಯಾಕಂದ್ರೆ ಆಲೂಗಡ್ಡೆ ಬದನೆಕಾಯಿ ಇದು ಒಂದು ನಾಲ್ಕು ವಿಷಲ್ ಆದರೂ ಕೂಗಿಸ್ಬೇಕು ಅದಕ್ಕೆ ಅದು ಕದರ್ಕೊಂಡ್ಬಿಡುತ್ತೆ ಚೆನ್ನಾಗಿ ಇರಲ್ಲ ಅದನ್ನ ಸೆಪರೇಟಾಗಿ ಬೇಯಿಸ್ಬಿಟ್ಟು ಆಮೇಲೆ ಕೂಗಾದ್ಮೇಲೆ ಈ ಕುಕ್ ಇದರೊಳಗೆ ಸಾರು ಜೊತೆ ಹಾಕ್ಬಿಟ್ಟು ಕುದಿಸ್ತೀನಿ ಸ್ವಲ್ಪ ಅಷ್ಟೇ ಇದು ಕುದಿಲಿ ಮತ್ತೆ ಈಗ ನೋಡಿ ಇದು ಕುದಿತಾ ಇದೆ ಕಾಳು ಹಾಕಿದ್ದೀನಿ ನಾವು ಈ ಸೌಟ್ನ ಎತ್ತುಕೊಂಡ್ಬಿಟ್ಟು ಮುಚ್ಚಿ ನಾಲ್ಕು ವಿಷಲ್ ಹಾಕ್ತೀನಿ ನಾನು ಅದು ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಕುಕ್ಕರ್ ಅಲ್ಲಿ ಬೇಗ ಬೇಯುತ್ತೆ ಅನ್ಸಿದ್ರೆ ಮೂರು ವಿಷಲ್ಲೇ ಸಾಕು ಇದನ್ನ ನಾನು ನಾಲ್ಕು ವಿಷಲ್ ಕೂಗಿಸ್ತೀನಿ ಇದು ಕೂಗಿ ತಣ್ಣಗಾಗಲಿ ಕುಕ್ಕರ್ ಈಗ ಕುಕ್ಕರ್ ಕೂಗಕ್ಕೆ ಇಟ್ಟಿದೀವಿ ಅದು ಕೂಗ್ತಾ ಇರುತ್ತೆ ಈಗ ಅಷ್ಟರಲ್ಲಿ ನಾನು ಎರಡು ಆಲೂಗಡ್ಡೆನ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಹಾಕಿ ಆಲೂಗಡ್ಡೆ ಮತ್ತು ಬದನೆಕಾಯಿನ ಬೇಯಿಸೋಣ ನಾನು ಬದನೆಕಾಯಿನ ನೋಡಿ ಕಟ್ ಮಾಡಿಕೊಂಡು ಉಪ್ಪು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನೂ ಕೂಡ ಹಾಕ್ತೀನಿ ಆಲೂಗಡ್ಡೆ ಜೊತೆ ಇದನ್ನ ಒಂದು ಮುಕ್ಕಾಲು ಬೇಯಿಸ್ಕೊಂಡು ಆಮೇಲೆ ಸಾರು ಜೊತೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸೋಣ ಬೇಯಲಿ ನೋಡಿ ಈಗ ಇದಿಷ್ಟು ಬೆಂದಿದೆ ಮುಕ್ಕಾಲು ಭಾಗ ಬೆಂದಿದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಅದನ್ನ ಸಾರು ಜೊತೆ ಬೇಯಿಸ್ತೀನಿ ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ ಸಾರು ಕುಕ್ಕರ್ ವಿಷಲ್ ಬಿಡಲಿ ಬಿಟ್ಟಾದ್ಮೇಲೆ ಇದನ್ನು ಅದರೊಳಗಡೆ ಹಾಕ್ತೀನಿ ಈಗ ನೋಡಿ ಕುಕ್ಕರ್ ನಾಲ್ಕು ವಿಷಲ್ ಕುಕ್ಕಿ ತೊಳೆದು ಬಿಟ್ಟಿದೆ ನೋಡಿ ಈಗ ಪ್ರೆಷರ್ ಹೋಗಿ ಎಲ್ಲ ಹೋಗಿದೆ ತೆಗಿತಾ ಇದ್ದೀನಿ ಬೆಂದಿದೆಯಾ ನೋಡ್ತೀನಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ ಮತ್ತು ಬದನೆಕಾಯಿನ ಹಾಕ್ತೀನಿ ಮತ್ತು ಸ್ಟವ್ ಅಂಟಿಸ್ಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನ ಕುದಿಯಕ್ಕೆ ಬಿಡೋಣ ಇದು ಚೆನ್ನಾಗಿ ಆ ಮಸಾಲೆ ಎಲ್ಲ ಆಲೂಗಡ್ಡೆ ಬದನೆಕಾಯಿಗೆಲ್ಲ ಇಟ್ಕೊಳ್ಳಿ ನೋಡಿ ಈಗ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಬೆಂದಿದೆ ನಾನು ಐದು ನಿಮಿಷ ಬೇಯಿಸಿದ್ದೀನಿ ನೋಡಿ ಆಲೂಗಡ್ಡೆ ಎಲ್ಲ ಬಾಯಿ ಬಿಟ್ಕೊಂಡು ಆ ಥರ ಬೆಂದಿದೆ ನೋಡಿ ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಈಗ ಈ ಸಾರು ಕುದಿತಾ ಇದೆ ಇದನ್ನ ನಾವು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಮತ್ತು ನಾನು ಈ ಸಾರು ತುಂಬ ಟೇಸ್ಟ್ ಆಗಿರುತ್ತೆ ಇದು ಮಾಮೂಲಿ ಮಸಾಲೆ ಸಾರು ಥರ ಇರಲ್ಲ ಇದು ಇದಕ್ಕೆ ನಾವು ಹುಳಿ ಪುಡಿ ಅಂದರೆ ತರಕಾರಿ ಸರ್ಗಕ್ಕೆ ಪುಡಿ ಇಟ್ಟಿರೋದ್ರಿಂದ ಈ ಸಾರು ಬೇರೆ ಥರ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ಈಗ ಟೈಮಲ್ಲಿ ಇದಕ್ಕೆ ಉಪ್ಪು ಕಡಿಮೆ ಇದ್ದರೆ ಹಾಕ್ಕೋಬೋದು ಮತ್ತು ನಮಗೇನಾದರೂ ಗಟ್ಟಿ ಅನ್ಸಿದ್ರೆ ಇನ್ನೂ ತೆಳ್ಳುವಾಗಿ ಸಾರಬೇಕು ಅಂದರೆ ನೀರು ಸೇರಿಸ್ಕೋಬೋದು ಇದು ಕರೆಕ್ಟಾಗಿದೆ ಆದ್ದರಿಂದ ನಾನು ಏನೂ ಹಾಕ್ತಾ ಇಲ್ಲ ಒಂದು ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ